ಕೌಶಲ್ಯ ಕರ್ನಾಟಕ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಉಡುಪಿ ಮತ್ತು ಕಾಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಕಾಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಕಾಪು ಉದ್ಯೋಗ ಮೇಳವನ್ನು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಲಾಲಾ ಜರ್ಮೆಂಡನ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಡುಪಿ ಜಿಲ್ಲಾಧಿಕಾರಿ ಕೂರ್ಮಾರಾವ್ ಮಾತನಾಡಿ, ನಿರುದ್ಯೋಗ ಮುಕ್ತ ಉಡುಪಿ ಜಿಲ್ಲೆಯ ಗುರಿ ಹೊಂದಿದ್ದು ಶಾಸಕ ಲಾಲಾಜಿ ಅರ್ಮೆಂಡನ್ ಅವರ ನೇತೃತ್ವದ ನಡೆಯುತ್ತಿರುವ ಕಾಪು ಉದ್ಯೋಗ ಮೇಳವು ಅತ್ಯಂತ ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ಇದರಲ್ಲಿ ಪಾಲ್ಗೊಂಡ ಎಲ್ಲ ಉದ್ಯೋಗ ನಿರೀಕ್ಷಿತರಿಗೂ ವಿವಿಧ ಸಂಸ್ಥೆಗಳು ಉತ್ತಮ ವಾತಾವರಣದಲ್ಲಿ ಸಂದರ್ಶನ ನಡೆಯುವಂತಾಗಲಿ ಎಂದು ಹಾರೈಸಿದರು. ಬಹು ವೈಭವ ವೈಭೋಗದೊಂದಿಗೆ ಗಣ್ಯಾತಿ ಗಣ್ಯರುಗಳಿಂದ ಉದ್ಘಾಟನೆಗೊಳ್ಳುತ್ತಿದೆ. ಉದ್ಘಾಟಕರಾಗಿ ಉಡುಪಿ ಜಿಲ್ಲಾಧಿಕಾರಿ ಶ್ರೀ ಕೂರ್ಮರಾವ್ ಎಂ, ವೇದಿಕೆಯ ಆಸುಪಾಸಿನಲ್ಲಿ ನಿಂತಿರತಕ್ಕಂತಹ ಸಭಾಸದರು, ವೇದಿಕೆಯ ಮುಂಭಾಗದ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಇದನ್ನು ಕಂಪ್ಯೂಟರ್ ಅಡ್ವಾಯಿಸಿಕೊಂಡು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೇವೆ. ಸ್ಥಳೀಯ ಕಾಲೇಜಿನ ವತಿಯಿಂದ ನಾವು ಇಲ್ಲಿ ಉಪಪಡೆಯಾದ ಬೇರೆ ಪ್ರಯತ್ನ ಮಾಡಿದ್ದಾರೆ. ಸನ್ಮಾನ್ಯ ಶಾಸಕರು, ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗ 3ನೇ ಬಾರಿ ಶಾಸಕರಾದರೂ ಕೂಡ ಅವರದು 1ನೇ ಬಾರಿ ಆಗಿರುವಂಥ ಯಾವ ಉತ್ಸಾಹ ಇರುತ್ತದೆ ಅದೇ ರೀತಿಯಲ್ಲಿ ಅವರು ಕೆಲಸ ಮಾಡುವರು. ವಿಶೇಷವಾಗಿ ತಮ್ಮ